ಗ್ರಾಮಸಭೆಯನ್ನು ಆಯೋಜಿಸಿದ್ರು. ಈ ಒಂದು ಸಭೆಯನ್ನು ನೋಡಲ್ ಅಧಿಕಾರಿಯಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ವಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು, ಸರ್ವ ಸದಸ್ಯರು ಮತ್ತು ನಮ್ಮ ಇಲಾಖೆ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು. ಈ ಒಂದು ಗ್ರಾಮಸಭೆಯ ಮುಖ್ಯ ಉದ್ದೇಶ, ಕಳೆದ ಆರ್ಥಿಕ ವರ್ಷದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಯಾವ್ಯಾವ ಕಾಮಗಾರಿಗಳನ್ನು ಅವರು ಮಾಡಿದ್ದಾರೆ, ಆ ಕಾಮಗಾರಿಗಳನ್ನು ಪೂರ್ಣಗೊಂಡಿದೆಯಾ ಅಥವಾ ಆರ್ಥಿಕವಾಗಿ ಅದರ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸಿದ್ದಾರಾ, ಫಿಸಿಕಲಿ ಅಂದರೆ ಅಲ್ಲಿ ಏನು ಭೌತಿಕವಾಗಿ ಕೆಲಸ ಆಗಿದೆ ಮತ್ತು ಆರ್ಥಿಕವಾಗಿ ವೆಚ್ಚ ಆಗಿರೋದ್ರ ಬಗ್ಗೆ ಗ್ರಾಮಸಭೆಯಲ್ಲಿ ಮಂಡಿಸಲಾಯಿತು. ಈ ಒಂದು ವಿಷಯಗಳನ್ನು ಸಾರ್ವಜನಿಕರಲ್ಲಿ ಚರ್ಚೆ ಮಾಡಲಾಯಿತು ಮತ್ತು ಯಾವ ದಾಖಲೆಗಳಲ್ಲಿ ಎಲ್ಲಿ ವ್ಯತ್ಯಾಸ ಆಗಿದೆ ಅಥವಾ ಅದನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಸುದೀರ್ಘವಾದ ಚರ್ಚೆಯನ್ನು ನಡೆಯಿತು. ಈ ವಿಶೇಷವಾಗಿ ಗ್ರಾಮಸಭೆಗಳಲ್ಲಿ ಎಲ್ಲ ಕಾಮಗಾರಿಗಳ ವೈಯಕ್ತಿಕ ಕಾಮಗಾರಿ ಆಗಬಹುದು ಮತ್ತು ಸಮುದಾಯ ಆಧಾರಿತ ಕಾಮಗಾರಿಗಳಾಗ್ಬೋದು, ಎಲ್ಲ ಕಾಮಗಾರಿಗಳನ್ನು ವ್ಯವಸ್ಥಿತವಾಗಿ ಆಗಿರೋದ್ರ ಬಗ್ಗೆ ಆ ತಂಡ ಬಂದು ನಮ್ಮ ಸೋಷಿಯಲ್ ಆಡಿಟಿಂಗ್ ತಂಡ ನಮ್ಮ ತಾಲೂಕು ಪಂಚಾಯತಿಯಿಂದ ಬಂದು ಅದು ಪೂರ್ಣ ಕಳೆದ 9 ದಿನಗಳಿಂದ ಇದನ್ನು ನಡೆಸ್ಕೊಂಡು ಬಂದಿರ್ತಾರೆ. ಇದು ಅಂತಿಮ ದಿನವಾಗಿ ಇದು ಸಾರ್ವಜನಿಕರಲ್ಲಿ ಮಂಡಿಸಿ ಅವರ ಗಮನಕ್ಕೆ ತಂದು ಅವರು ಕೊನೆಯಾಗಿ ಪ್ರೊಸೀಡಿಂಗ್ಸನ್ನು ರಿಜಿಸ್ಟರ್ ಮಾಡಿ ಇಲ್ಲಿನ ಹಾಗುಹೋಗುಬಿಡ್ದು ಮತ್ತು ಖರ್ಚು ವೆಚ್ಚಗಳ ವಿವರಗಳನ್ನು ಟ್ಯಾಲಿ ಮಾಡಿ ಅದನ್ನು ಸರ್ಕಾರಕ್ಕೆ ಕಳಿಸ್ಬೇಕಾಗುತ್ತೆ. ನಾವು ಈ ದಿನ ನೋಡಿದಾಗೆ ಇಲ್ಲಿ ಏನು ಗ್ರಾಮ ಸಭೆಯಲ್ಲಿ ಮಂಡಿಸಿದ್ರು ಎಲ್ಲ ಕೆಲಸ ಕಾರ್ಯಗಳು ಮತ್ತು ದಾಖಲೆಗಳನ್ನು ಸರಿ ಚೆನ್ನಾಗಿ ನಿರ್ವಹಿಸಿರ್ತಾರೆ. ಸಣ್ಣ ಪುಟ್ಟ ಅಂದರೆ ಕೆಲವೊಂದು ವೋಚರ್ಸ್ ಆಗ್ಬೋದು ಅಥವಾ ಎಸ್ಟಿಮೇಟ್ಸಲ್ಲಿ ಮಾಡುವಾಗ ವ್ಯತ್ಯಾಸಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಹೊರತುಪಡಿಸಿದ್ರೆ ಉಳಿದಾಗಿ ಮತ್ತು ಲೈನ್ ಡಿಪಾರ್ಟ್ಮೆಂಟ್ಸ್ ಏನು ಬರುತ್ತೆ ಆದರೆ ನಮ್ಮ ನರೇಗಾ ಯೋಜನೆಯನ್ನು ಅನುಷ್ಠಾನವನ್ನು ಮಾಡುವಂತಹ ಇಲಾಖೆಗಳು ಸಹ ಹಾಜರಿರ್ತಾರೆ, ಅವ್ರದ್ದು ಸಹ ಪ್ರಗತಿಯನ್ನು ಇಲ್ಲಿ ನಾವು ಪರಿಶೀಲನೆ ಮಾಡಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ಸಾಮಾಜಿಕ ಇಲ್ಲಿ ಏನು ಆಡಿಟ್ ನಡೆಯಿತು ಗ್ರಾಮಸಭೆಯಲ್ಲಿ ಇದು ಸಂಪೂರ್ಣ ಯಶಸ್ವಿಯಾಗಿದೆ. ಆಗಿರುವಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಿಬ್ಬಂದಿಗೆ ಸೂಕ್ತ ನಿರ್ದೇಶನ ನೀಡಿ ಈ ಒಂದು ಗ್ರಾಮಸಭೆಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಥ್ಯಾಂಕ್ ಯು.